ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ನೆಲಮಂಗಲದ ಸೌಂದರ್ಯ ಪಿಯು ಕಾಲೇಜಿನ ವಿದ್ಯಾರ್ಥಿ ದಯಾಸಾಗರ್ ಕೊಲೆಯಾಗಿದ್ದು ಒಂದೇ ಹುಡುಗಿಯನ್ನು ರಕ್ಷಿತ್ ಮತ್ತು ದಯಾಸಾಗರ್ ಪ್ರೀತಿಸುತ್ತಿದ್ದು ಹುಡುಗಿ ವಿಷಯಕ್ಕೆ ಇವರಿಬ್ಬರ ಮಧ್ಯೆ ಜಗಳವಾಗುತ್ತಿತ್ತು ಹೀಗಾಗಿ ಈ ಕೊಲೆಗೆ ತ್ರಿಕೋನ ಪ್ರೇಮವೇ ಕಾರಣ ಎಂಬ ಸಂಶಯ ಹುಟ್ಟಿದ್ದು ಬಾಗಲಕುಂಟೆ ಪೊಲೀಸರು ದಯಾಸಾಗರ್ಗೆ ಚಾಕುವಿನಿಂದ ಇರಿದ ರಕ್ಷಿತ್ನನ್ನು ವಶಕ್ಕೆ ಪಡೆದಿದ್ದಾರೆ ಕಾಲೇಜು ಆಡಳಿತ ಮಂಡಳಿ ಕಾಲೇಜಿಗೆ ರಜೆ ಘೋಷಿಸಿ ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ಮಹಿಳೆಯರ ಪ್ರತಿಭಟನಾ ರ್ಯಾಲಿ ವಿಧಾನಸೌಧದ ದೆಡೆಗೆ ತೆರಳುತ್ತಿದ್ದು ಆ ಮಾರ್ಗದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಸರ್ಕಾರಿ ಕಾರು ಬಳಸಿದ್ದರ ವಿರುದ್ಧ ಫೇಸ್ಬುಕ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಭಾರೀ ಟೀಕೆಗಳು ವ್ಯಕ್ತವಾಗಿದ್ದು ಇದಕ್ಕೆ ಪ್ರತಿದಾಳಿಯಂತೆ ಜೆಡಿಎಸ್ ಬೆಂಬಲಿಗರು ಪ್ರೀತಂ ಗೌಡ ಚಿಲ್ಲರೆ ಆ್ಯಂಡ್ ಚೀಪ್ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ ಪ್ರಜ್ವಲ್ ಪರ್ಸನಲ್ ಕಾರ್ ಕೆಟ್ಟಿತ್ತು ಅದಕ್ಕಾಗಿ ಸರ್ಕಾರಿ ಕಾರಿನಲ್ಲಿ ಡ್ರಾಪ್ ತಗೊಂಡಿದ್ದಷ್ಟೇ ಎಂಬ ಬರಹಗಳನ್ನು ಶೇರ್ ಮಾಡಿದ್ದಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ